Good morning, friends. Welcome to Jasmine Tastic. ನಿನ್ನೆದು ವಿಡಿಯೋ ಇಷ್ಟ ಆಯ್ತು ಅಂತ ಅನಿಸ್ತಾ ಇದ್ದೇನೆ. ಇವತ್ತು ನಾನು ಸ್ವಲ್ಪ ಹೊರಗೆಲ್ಲ ಹೋಗ್ತಾ ಇದ್ದೇನೆ, ನೋಡ್ತೇನೆ ಆದ್ರೆ ನಿಮ್ಗೆ ಏನಾದರೂ ತೋರಿಸ್ಲಿಕ್ಕೆ ಆಗ್ತದ ಅಂತ ಹೇಳಿ. ಈಗ ನಾನು ಹೊರಡ್ತಾ ಇದ್ದೇನೆ. ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೇನೆ, ಇಲ್ಲದಿದ್ರೆ ಈಗ ನಾನು ಎಲ್ಲಿಯಾದರೂ ದಂಟಿ ಬೀಳ್ರೆ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ಇತ್ತು ಹೊರಗೆ ಹೋಗಿ ಬರುವಾಗ ಸ್ವಲ್ಪ ಕೋಳಿ ತಂದಿದ್ದೆ. ಕೋಳಿ ಮಾಡಿ ಮತ್ತೆ ವಿಡಿಯೋ ಮಾಡುವ ಅಂತ ಅನಿಸಿದೆ. ಕೋಳಿ ಹೊರಗೆ ಮಾಡ್ತಾ ಇದ್ದೆ, ಹೊರಗೆ ಮಾಡಿ ತುಂಬ ಚಳಿ ಇತ್ತು, ಸ್ವಲ್ಪ ಬಿಸಿಲಿತ್ತು, ಆದರೆ ಮಾಡ್ತಾ 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 ಮತ್ತೆ ತುಂಬ ಚಳಿ ಆಯಿತು. ಮತ್ತೆ ಹೊರಗೆ ತುಂಬ ಚಳಿ ಇತ್ತು, ಕೈ ಕಾಲೆಲ್ಲ ಮರ ಕಟ್ಟಿಯೇ ಹೋದಾಗ ಆಯಿತು. ಮತ್ತೆ ಏನು ಕೂಡಲಿಲ್ಲ, ಸೀದಾ ಹೋಗಿ ಮಲಗಿದೆ. ಈಗ ಎದ್ದೆ. ಈಗ ಅಂದರೆ ಸ್ವಲ್ಪ ಹೊತ್ತಾಯಿತು, ಒಂದು ಒಂದು ಗಂಟೆ ಆಯಿತು, ಒಂದು 5 ಹಾಗೆ ಗಂಟೆಗೇನೆ ಎದ್ದೆ. ಒಂದು 3 ಗಂಟೆ 3 3:30 ಮಲಗಿದ್ದೆ, 3 3:30 ಗಂಟೆಗೆ. ಈಗ ಎದ್ದು ಚಳಿಯಲ್ಲಿ ಆಗ್ತಾ ಇಲ್ಲ, ಹೀಟ್ರೆಲ್ಲ ಆನ್ ಮಾಡಿ ಇವತ್ತು ಕೋಳಿ ಸುಕ್ಕ ತೋರಿಸ್ತೇನೆ ನಿಮಗೆ. ಕೋಳಿ ಸುಕ್ಕ ನಾನು ಹೇಗೆ ಮಾಡ್ತೇನಂತ ಹೇಳಿ ತೋರಿಸ್ತೇನೆ, ಬನ್ನಿ ನೋಡುವ. ಓಕೆ, ನಾನೀಗ ಪಾತ್ರೆ ತಗೊಂಡಿದ್ದೇನೆ. ಇದರಲ್ಲಿ ಒಂದು 4 ಕಿಲೋ ಇದೆ ಕೋಳಿ, ಕಟ್ಟದ ಕೋಳಿ ಮಾಂಸ ಥರ. ಫಸ್ಟ್ ನಾನು ಕೋಳಿಯನ್ನು ಬೇಯಲಿಕ್ಕೆ ಹಾಕ್ತೇನೆ, ಅದು ಮತ್ತೆ ಅದರಷ್ಟಕ್ಕೆ ಬೇಯ್ತಾ ಇರಲಿ, ಆಗ ನಿಮಗೆ ನಾನು ಮಸಾಲೆ ಹೇಗೆ ಹಾಕ್ತೇನೆ ಅಂತ ಹೇಳಿ ತೋರಿಸ್ತೇನೆ. ಫಸ್ಟಿಗೆ ಈ ಪಾತ್ರೆಗೆ ಕ್ಲೀನ್ ಆಗಿ ತೊಳೆದಿಟ್ಟುಕೊಂಡ ಕೋಳಿಯನ್ನು ಹಾಕ್ತಾ ಇದ್ದೇನೆ. ಇದು ಕಟ್ಟದ ಕೋಳಿ ತರವೇ ಟೇಸ್ಟ್, ಒಳ್ಳೆ ಇದು ಸೇಮ್ ಕಟ್ಟ ಕೋಳಿ ತರ ಆಗ್ತದೆ. ನಾನು ಯೂಶ್ವಲಿ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತೇನೆ, ಇವತ್ತು ನಿಮ್ಗೆ ತೋರಿಸ್ಲಿಕ್ಕಂತ ಹೇಳಿ ಇದ್ರಲ್ಲೇ ತೆಗ್ದಿದ್ದೇನೆ. ಮತ್ತೆ ನಂಗೆ ಕುಕ್ಕರ್ ಸಾಲುದಿಲ್ಲ, ಇದಕ್ಕೆ ದೊಡ್ಡದ್ ಬೇಕಾಗ್ತದೆ ಇವತ್ತು, ಅದಕ್ಕೋಸ್ಕರ ಸುಮ್ಮನೆ ಎರಡೆರಡು ಪಾತ್ರೆ ಬೇಡ, ಒಂದರಲ್ಲೇ ಎಲ್ಲ ಮುಗಿಲಿ ಅಂತ ಹೇಳಿ ಈ ಪಾತ್ರೆ ತಗೊಂಡಿದ್ದೇನೆ. ಸುಕ್ಕ ಒಳ್ಳಾಗ್ತದೆ ಇದರಲ್ಲಿ ಮಾಡಿದ್ರೆ, ಸುಕ್ಕ ಮಾಡಿದ್ರೆ. ಸ್ವಲ್ಪ ಇದೆಲ್ಲ ಇದೆ ಗಿಜಾರ್ಡ್ ಎಲ್ಲ, ಅದನ್ನ ಸಹ ಹಾಕ್ತೇನೆ. ತೊಳಿವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ರೆ ಅದು ಮತ್ತೆ ಫುಲ್ ಪುಡಿ ಪುಡಿ ಆಗ್ತದಂತ ಹೇಳಿ ಬೇಡ ಅಂತ ಸಪ್ರೇಟ್ ಆಗಿತ್ತೆ. ಇದರಲ್ಲಿ ನಾನು ಸ್ವಲ್ಪ ಮೊಟ್ಟೆ ಸಮೇತ ಉಂಟು ಇದರಲ್ಲಿ, ನಾನೀಗ ಇದು ಮಾತ್ರ ಹಾಕ್ತಾ ಇದ್ದೇನೆ. ಏನು ಕೋಳಿ ಪೀಸ್ ಮತ್ತೆ ಗಿಜಾರ್ಡ್ ಹಾರ್ಟ್ ಅದೆಲ್ಲ ಹಾಕ್ತಾ ಇದ್ದೇನೆ. ಕಲೀಜ ಎಲ್ಲ
ಉಳಿದದ್ದು ಮತ್ತೆ ಹಾಕ್ತೇನೆ ಎಂಡಿ ಈಗ ಇದು ಬೇಯುವಾಗ 1 ಟೀಸ್ಪೂನ್ ಅಷ್ಟು ಹಳದಿ ಹಾಕ್ತಾ ಇದ್ದೇನೆ ಬೇಯುವಾಗವೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಳದಿ ಎಲ್ಲ ಹಾಕಿ ಇದನ್ನು ಫುಲ್ ತಿರುಗಿಸಿ ಇದು ಈಗ ಮಿಕ್ಸ್ ಮಾಡಿದ್ದೇನೆ ಇದನ್ನು ಹಾಗೆ ಬೇಯಲಿಕ್ಕೆ ಬಿಡುವ ಮುಟ್ಟಬೇಡ ಇನ್ನು ಇದರ ಕೆಲಸ ಆಯ್ತು ನಮಗೆ ಇದನ್ನ ಈಗ ಮುಚ್ಚಿಡುವ ಇನ್ನು ಗಲ್ಲೆ ಕುದಿತಾ ಇರಲಿ ಸೈಡ್ ಅಲ್ಲಿ ಮಸಾಲೆ ಕಡಿಲಿಕ್ಕೆ ಒಂದು 12 ಲವಂಗ ಮತ್ತೆ ಆರು ಏಲಕ್ಕಿ ಇಲ್ಲಿ 12 ಪೀಸ್ ಉಂಟು ಒಂದಿಷ್ಟು ಕೆತ್ತೆ ಇದು ಸುಮ್ಮನೆ ಸ್ವಲ್ಪ ಹುರ್ದು ಕಡಿಲಿಕ್ಕೆ ಹಾಕಿದ್ರೆ ಆಯ್ತು ಸ್ವಲ್ಪ ಹೀಗೆ ಬಾಡಿಸಿ ಹೀಗೆ ಬಾಡಿಸುವಾಗ ಪರಿಮಳ ಬರ್ತದಲ್ಲ ಆಗ ಅದನ್ನು ಕಡಿಲಿಕ್ಕೆ ನೀವು ಮಿಕ್ಸಿ ಯಾ ಗ್ರೈಂಡರ್ ಯಾವುದಕ್ಕೆ ಹಾಕ್ತೀರಿ ಅದಕ್ಕೆ ಹಾಕಿ ನಾನು ಕಡಿಲಿಕ್ಕೆ ಜಾಸ್ತಿ ಗರಂ ಮಸಾಲ ಹಾಕುವುದಿಲ್ಲ ಯಾಕಂದ್ರೆ ಅದು ಜಾಸ್ತಿ ಆದರೆ ಕೆಲವೊಮ್ಮೆ ವಾಸನೆ ಆಗ್ತದೆ ಬೇಕಿದ್ರೆ ಹಾಗೆ ಕಮ್ಮಿ ಆಗಿದೆ ಆ ತರ ಅಂತ ಅನ್ಸಿದ್ರೆ ಇನ್ನು ಪರಿಮಳ ಬೇಕಿತ್ತು ಅಂತ ಹೇಳಿ ಲಾಸ್ಟಿಗೆ ನೀವು ಮಾಂಸಕ್ಕೆವೆ ಒಂಚೂರು ಕೆತ್ತೆ ಹಾಕಬಹುದು ಎಕ್ಸ್ಟ್ರಾ ಕೆತ್ತೆ ಲವಂಗ ಯಾವ್ದು ಬೇಕಾದ್ರೂ ಸ್ವಲ್ಪ ಇದಾಗ್ಲಿ ನೀವು ನೋಡಬಹುದು ಯಾವಾಗ್ಲೂ ಈ ಲವಂಗ ಎಲ್ಲ ಒಂಥರ ಉಬ್ಬಿ ಬರ್ತದೆ ಇದು ಉಬ್ಬಿ ಬಂದಾಗ ಇದು ಓಕೆ ತೆಗಿಬಹುದು ಆ ಸ್ಮೆಲ್ ಬರ್ತಾ ಉಬ್ಬಿದ್ರೆ ತೆಗಿಬಹುದು ಫ್ರೈ ಆಯ್ತು ಅಂತ ಹೇಳಿ ಈಗ ನಾನು ಇದನ್ನು ತೆಗಿತೇನೆ ಈಗ ಒಂದು ಕಪ್ಪಿನಷ್ಟು ಕೊತ್ತಂಬರಿ ಬೀಜ ಇದು ಸಚಂದ ಮಾಡಿ ಹುರಿರಿ ಇದು ಸ್ಮೆಲ್ ಬರ್ತದಲ್ಲ ಕೊತ್ತಂಬರಿ ಅದು ಆಗ ತೆಗೆದ್ರೆ ಆಯ್ತು ಇದನ್ನ ಸ್ಲೋ ಬೆಂಕಿಯಲ್ಲಿಟ್ಟು ಸುಮ್ಮನೆ ಒಂಚೂರು ಆಚೆ ಈಚೆ ಅಲ್ಲಾಡಿಸಿದ್ರೆ ಆಯ್ತು ಓಕೆ ಇಷ್ಟು ಸಾಕೇನ ಯಾಕಂದ್ರೆ ಸ್ಮೆಲ್ ಬರ್ತಾ ಉಂಟು ಹಾಗೆ ನೀವು ನೋಡಬಹುದು ಹೊಗೆ ಮೇಲೆ ಮೇಲೆ ಬರ್ತಾ ಇದೆ ಅದು ಹೀಟ್ ಒಳ್ಳೆ ಆಗ್ತಾ ಉಂಟು ಒಳ್ಳೆ ರೋಸ್ಟ್ ಆಗ್ತಾ ಉಂಟು ಅಂತ ಹೇಳಿ ಸಾಕು ನಾನು ಈಗ ತೆಗಿತೇನೆ ಇದನ್ನ ಸಹ ಇಲ್ಲಿ ನಾನು 1/2 ಕಪ್ಪಿನಷ್ಟು ಜೀರಿಗೆ ತಗೊಂಡಿದ್ದೇನೆ 1 ಕಪ್ ಕೊತ್ತಂಬರಿ ಬೀಜ 1/2 ಕಪ್ 1/2 ಕಪ್ ಇದು ತಗೊಂಡಿದ್ದೇನೆ ಜೀರಿಗೆ ಇಲ್ಲ ಕ್ಯುಮಿ ಇದನ್ನ ಸಹ ಹಾಗೆ ಕೊತ್ತಂಬರಿ ಹಾಗೆ ಚಂದ ಮಾಡಿ ರೋಸ್ಟ್ ಮಾಡಿ ಆ ಸ್ಮೆಲ್ ಎಲ್ಲ ಹೋಗುವ ತರ ಹಸಿ ವಾಸನೆ ಹೋಗೋ ತರ ಕೆಲವರು ಇದಕ್ಕೆ ತುಪ್ಪ ಹಾಕಿ ಹುರಿತಾರೆ
ಮಸಾಲೆ ಹುರಿಯುವಾಗ ಕೊತ್ತಂಬರಿ ಬೀಜ ಅದೆಲ್ಲ ನಾನು ತುಪ್ಪ ಹಾಕ್ಲಿಲ್ಲ ಯಾಕಂದ್ರೆ ನಾನು ಮತ್ತೆ ಇದು ನೀರುಳ್ಳಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕಂತ ಇದ್ದೇನೆ ಹಾಗಾಗಿ ನಾನು ಹಾಕ್ಲಿಲ್ಲ ಈಗ ನೀವು ನೋಡಬಹುದು ಜೀರಿಗೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಹಾಗೆ ಹೊಗೆ ಬರ್ತಾ ಇದೆ ಒಳ್ಳೆ ರೋಸ್ಟ್ ಆಗಿದೆ ಒಳ್ಳೆ ಸ್ಮೆಲ್ ಸಹ ಬರ್ತಾ ಉಂಟು ಈಗ ಇದನ್ನು ತೆಗೆದ್ರೆ ಆಯ್ತು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ತಕೊಂಡಿದ್ದೇನೆ ಮೆಂತೆ ಸಹ ಹಾಗೆ ಚಂದ ಮಾಡಿ ಹುರಿದಿ ಒಂಚೂರು ಬ್ರೌನ್ ಆಗುವಾಗ ತೆಗಿಬೇಕು ಜಾಸ್ತಿ ಕಪ್ಪಾಗ್ಲಿಕ್ಕೆ ಬಿಡಬೇಡಿ ಮತ್ತೆ ಕೈ ಆಗ್ತದೆ ಸ್ವಲ್ಪ ಬ್ರೌನ್ ಆಗುವಾಗ ತೆಗೆದ್ರೆ ಆಯ್ತು ಇದು ಬ್ರೌನ್ ಆಗ್ತಾ ಬಂದಿದೆ ನೋಡಿ ಸ್ಮೆಲ್ ಬರ್ತಾ ಇದೆ ಇದನ್ನು ತೆಗೆದು ಬಿಡುವ ಇಲ್ಲದಿದ್ರೆ ಇದಾಗ್ತದೆ ಕೈ ಬರ್ತದೆ ಪದಾರ್ಥ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಕಡಿಲಿಕ್ಕೆ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಳ್ಳೆ ಮೆಣಸು ಹಾಕಿ ಒಳ್ಳೆ ಮೆಣಸು ಸ್ವಲ್ಪ ರೋಸ್ಟ್ ಮಾಡಿ ಸ್ಮೆಲ್ ಬರುವಾಗ ಅದರ ಒಳ್ಳೆ ಪರಿಮಳ ಬರ್ತದಲ್ಲ ಒಳ್ಳೆ ಮೆಣಸಿದು ಆಗ ತೆಗೆದ್ರೆ ಆಯ್ತು ಸ್ವಲ್ಪ ಇದಾಗ್ಲಿ ಅದು ಇದೀಗ ತೆಗಿಬಹುದು ಮೆಣಸು ಹಾಕ್ತಾ ಇದ್ದೇನೆ ಸ್ವಲ್ಪ ಹುರ್ಕೊಳ್ಳಿ ಮೆಣಸನ್ನು ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಮೆಣಸು ಹಾಕಿ ನಾನು ಇಲ್ಲಿ ಬೇರೆ ಬೇರೆ ಮೆಣಸು ಹಾಕ್ತಾ ಇದ್ದೇನೆ ಸ್ವಲ್ಪ ಖಾರ ಮೆಣಸು ಮತ್ತೆ ಇದು ಗಾಟಿ ಮೆಣಸೆಲ್ಲ ಒಟ್ಟಿಗೆ ಸೇರಿಸಿ ಕಾಶ್ಮೀರಿ ಎಲ್ಲ ಹಾಕ್ತಾ ಇದ್ದೇನೆ ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ನಿಮ್ಮ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹಾಕಿ ಇದು ಸುಮ್ಮನೆ ಸ್ವಲ್ಪ ಆಚೆ ಈಚೆ ಮಾಡಿ ಮೆಣಸು ರೋಸ್ಟ್ ಮಾಡೋದ್ರಿಂದ ಒಳ್ಳೆ ಪೌಡರ್ ಆಗ್ತದೆ ಅದು ಇದು ಪಾತ್ರೆ ಚಿಕ್ಕದಾಯ್ತು ಮೆಣಸು ಜಾಸ್ತಿ ಆಯ್ತು ಮೆಣಸನ್ನು ಹಾಗೆ ಇದರಲ್ಲೇ ಬಿಡ್ತೇನೆ ಅದೊಂಚೂರು ಬಿಸಿ ಆಗ್ಲಿ ನಾನು ಅಷ್ಟೊತ್ತಿಗೆ ಬೇರೆ ಹಾಕಿದ ಮಸಾಲೆಯನ್ನು ಕಡಿತೇನೆ ಬೇರೆ ಪೌಡರ್ ಎಲ್ಲ ಕಡ್ದಾಯ್ತು ಈಗ ಇದನ್ನು ಹಾಕ್ತೇನೆ ಕಡಿಲಿಕ್ಕೆ ಇಲ್ಲಿ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾನು ಸಿಪ್ಪೆ ತೆಗಿಲಿಲ್ಲ ನೀವು ಬೇಕಾದ್ರೆ ತಕ್ಕೊಳ್ಬಹುದು ನಂಗೆ ವಿದೌಟ್ ವಿದ್ಯು ಸಿಪ್ಪೆ ಇಷ್ಟ ಆಗ್ತದೆ ಜಸ್ಟ್ ತೊಳೆದ್ರೆ ಆಯ್ತು ಎರಡು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇಲ್ಲಿ ನಾನು ಸಿಪ್ಪೆ ತೆಗಿಲಿಲ್ಲ ಸುಮ್ಮನೆ ತೊಳ್ಕೊಂಡಿದ್ದೇನೆ ಅಷ್ಟೇ ಇದನ್ ಸ್ವಲ್ಪ ಬಿಸಿ ಮಾಡಿ ಅಷ್ಟೇ ಇದನ್ ಸಹ ಕಡಿಲಿಕ್ಕೆ ಹಾಕಿ ನಾನು ಹಾಕುವ ವಿಡಿಯೋಸ್ಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಒಂದಿಗೆ ಎಲ್ಲರೊಂದಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜಾಸ್ತಿ ಜಾಸ್ತಿ ವ್ಯೂಸ್ ಜಾಸ್ತಿ ಜಾಸ್ತಿ ಲೈಕ್ಸ್ ಶೇರ್ ಆಗಲಿ ಅಂತ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ಬರಲು ಟ್ರೈ ಮಾಡ್ತೇನೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಫಸ್ಟಿಗೆ ಫ್ರೈ ಮಾಡಿದ ಮಸಾಲೆಗಳನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ತೋರಿಸ್ತೇನೆ ನಿಮಗೆ ಹೇಗೆ ಮಾಡಿದ್ದೇನೆ ಅಂತ ಹೇಳಿ ನೋಡಿ ಈ ತರ ಪೌಡರ್ ಮಾಡಿದ್ದೇನೆ
ನೋಡಿ ಗುಟ್ಟೆ ಆಗಿದೆ ಈ ತರ ಪೌಡರ್ ಆಗಿದೆ ಈಗ ಇಲ್ಲಿ 1 ಕಪ್ ಅಷ್ಟು ತೆಂಗಿನ ನೀವು ತೆಂಗಿನ ತುರಿಸ ತಕೊಳ್ಳಬಹುದು ನಾನು ಇಲ್ಲಿ ಸ್ಲೈಸಸ್ ತಕೊಂಡಿದ್ದೇನೆ ಇದನ್ನು ಕಡಿಲಿಕ್ಕೆ ಹಾಕ್ತೇನೆ ಅದರೊಟ್ಟಿಗೆ ಈ ಬೆಳ್ಳುಳ್ಳಿ ಅಂಶ ಕಡಿಲಿಕ್ಕೆ ಹಾಕ್ತೇನೆ ಫುಲ್ ನೈಸ್ ಆಗಿ ಕಡಿದು ಬಿಟ್ರಾಯಿತು ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ಪೌಡರ್ ಎಲ್ಲಾ ಕಡ್ದಾಯಿತು ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ನೈಸ್ ಆಗಿ ಕಡ್ದ್ರಾಯಿತು ಬೆಳ್ಳುಳ್ಳಿ ಮತ್ತೆ ತೆಂಗಿನಕಾಯಿ ಅನ್ನು ಇಷ್ಟು ದಪ್ಪ ಆಗಿ ಕಡ್ದಿದ್ದೇನೆ ಸ್ವಲ್ಪ ನೀರು ಹಾಕೊಳ್ಳಿ ಬೇಕಿದ್ರೆ ನೀರು ಹಾಕಿ ಸ್ವಲ್ಪ ಈ ತರ ನೈಸ್ ಕಡಿರಿ ಇಷ್ಟು ಸಾಕು ನೈಸ್ ತುಂಬಾ ನೈಸ್ ಅಲ್ಲ ಇಷ್ಟು ಸಾಕು ನೈಸ್ ನೋಡಬಹುದು ನೀವೆಷ್ಟು ನಿಮಗೆ ಕಡ್ದ ಹಾಗೆ ಕಡ್ದ್ರೆ ಆಯ್ತು ಈಗ ಈ ಬಾಣಲೆಗೆ ತುಪ್ಪ ಹಾಕಿದ್ದೇನೆ ಆಲ್ಮೋಸ್ಟ್ 1 ಕಪ್ ಆದರೂ ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ರುಚಿ ಸ ಒಳ್ಳೆ ಬರ್ತದೆ ಈ ಕಟ್ಟದ ಕೋಳಿಗೆಲ್ಲ ಒಳ್ಳೆ ಟೇಸ್ಟ್ ಬರ್ತದೆ ಇದು ಮತ್ತೆ ನಾನು ಆಗದಿಂದ ಒಂಚೂರು ಸ ತುಪ್ಪ ಹಾಕಲಿಲ್ಲ ಇಲ್ಲಿ ಸ ಇದರಲ್ಲಿ ಅಡ್ಡ 4 ನೀರುಳ್ಳಿ ಗಡ್ಡೆ ಅಂತ ತಕೊಂಡಿದ್ದೇನೆ ನೀವು ಬೇಕಾದ್ರೆ ಕಮ್ಮಿ ಸಹ ಹಾಕಬಹುದು ನಾನು ಸ್ವಲ್ಪ ಜಾಸ್ತಿ ತಕೊಂಡಿದ್ದೇನೆ ಸ್ವಲ್ಪ ಒಳ್ಳೆ ಗ್ರೇವಿ ಗ್ರೇವಿ ಆಗಿ ಇರಲಿ ಅಂತ ಹೇಳಿ ಅಂದ್ರೆ ನಾನು ಫುಲ್ ಫ್ರೈ ಮಾಡ್ತೇನೆ ಅದನ್ನ ಗೋಲ್ಡನ್ ಮಾಡ್ತೇನೆ ಸ್ವಲ್ಪ ಟೇಸ್ಟ್ ಆಗ್ತದ ಅಂತ ಹೇಳಿ ಯಾಕಂದ್ರೆ ನಾನು ಬೇರೆ ನೀರುಳ್ಳಿ ಹಾಕಲಿಲ್ಲ ಅದಕ್ಕೆ ಇದರಲ್ಲೇ ಎಲ್ಲ ಈಗ ಹಾಕ್ತೇನೆ ಸಪರ ಸಪರ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಆಚೆ ಕೋಳಿ ಕುಕ್ ಆಗ್ತಾ ಇರುವಾಗ ಇದು ಕೋಳಿ ಬೇಗದಲ್ಲಿ ಬೇಯೋದಿಲ್ಲ ನಾನು ಯೂಶುವಲಿ ಅದೇ ಹೇಳಿದ ಅಲ್ಲ ಕುಕ್ಕರ್ ಅಲ್ಲಿ ಹಾಕೋದು ಇವತ್ತು ಇದರಲ್ಲೇ ಹಾಕಿದೆ ತುಂಬಾ ಅಂತ ಹೇಳಿ ಅಷ್ಟೊತ್ತು ನಮ್ದು ಮಸಾಲೆ ರೆಡಿ ಆಗುವಾಗ ಅದು ಚಂದ ಬೇಯಿಸ್ತದೆ ಇದು ಫ್ರೈ ಆಗಲಿ ಚಂದ ಗೋಲ್ಡನ್ ಬ್ರೌನ್ ಆಗಲಿ ಈರುಳ್ಳಿ ಕಾಯ್ತಾ ಅಂತು ಇದು ಸ್ವಲ್ಪ ಕಾಯಲಿಕ್ಕೆ ಲೇಟ್ ಆಗ್ತದೆ ಯಾಕಂದ್ರೆ ಇದು ಕಳ ದಪ್ಪ ಉಂಟು ಪಾತ್ರೆ ಬಾಣಲೆದು ಮತ್ತೆ ಈರುಳ್ಳಿ ಸಹ ತುಂಬಾ ಉಂಟಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಆಗ್ತದೆ ನಾನು ಅಷ್ಟೊತ್ತು ಮಕ್ಕ ಕೋಳಿ ಎಷ್ಟು ಬೆಂತು ಅಂತ ನೋಡ್ತೇನೆ ಕೋಳಿ ಒಳ್ಳೆ ಬೆಂದಿದೆ ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡುವ ಯಾಕಂದ್ರೆ ಈ ಕೋಳಿಯದ್ದು ಸೂಪ್ ಬಿಡ್ತದೆ ಒಳ್ಳೆ ಸೂಪ್ ಬಿಡ್ತದೆ ಬಾರಿ ಟೇಸ್ಟ್ ಇರ್ತದೆ ಮತ್ತೆ ಮಾಂಸ ತುಂಬಾ ಗಟ್ಟಿ ಆದ್ರೆ ಎಷ್ಟು ಗಟ್ಟಿ ಅಷ್ಟು ಟೇಸ್ಟ್ ಇರ್ತದೆ ನಮ್ದು ನೀರುಳ್ಳಿ ಕಾಯೋ ತನಕ ಅದು ಬೇಯ್ತಾ ಇರ್ಲಿ ಓ ನೀರುಳ್ಳಿ ದೊಡ್ಡ ದೊಡ್ಡ ಹಾಕಿದ್ದು ನೋಡಿ ಎಷ್ಟಾಗಿತ್ತು ಅಂತ ಹೇಳಿ ನೀವು ನೋಡಬಹುದು ಇಲ್ಲಿ ಇದು ಕಾಯ್ತಾ ಬಂದಿದೆ ಬೇಸೊಪ್ಪು ಕ್ಲೀನ್ ಮಾಡಿಟ್ಟಿದೆ ಬೇಸೊಪ್ಪು ಹಾಕಿದ್ದೇನೆ ಇಲ್ಲಿ ಒಂದು ಮುಷ್ಟಿ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಈಗ ಇದೇ ಪಾತ್ರೆಗೆ ಕಡ್ದಿಟ್ಟ ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತೇನೆ ಕಡ್ದಿಟ್ಟ ತೆಂಗಿನಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಈಗ ಈ ಮಸಾಲೆಯನ್ನು ಸ್ವಲ್ಪ ಅದರ ಹಸಿ ವಾಸನೆ ಹೋಗಲಿಕ್ಕೆ ಹುರ್ಕೊಳ್ಳಿ ನಾನೇನು ಎಣ್ಣೆ ಪುನಃ ಹಾಕ್ತಾ ಇಲ್ಲ ಗೀ ಯಾಕಂದರೆ ಆಲ್ರೆಡಿ ನಾನು ಯೂಸ್ ಮಾಡಿ ಆಯಿತು ಗೀ ಅಷ್ಟೇ ಸಾಕು ಇದಕ್ಕೆ ಈಗ ನಾನು ಕಡ್ದಿಟ್ಟ ಪೌಡರ್ಗಳನ್ನು ಸಹ ಆ್ಯಡ್ ಮಾಡ್ತೇನೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು ನೀವು ನೋಡ್ಬೋದು ಈಗ ನಾನು ಅದು ಕಡ್ದ ಕಾಯಿದೊಟ್ಟಿಗೆ ಈ ಬೇರೆ ಕಡ್ದಿಟ್ಟ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸುಮ್ಮನೆ ಹಾಗೆ ಫ್ರೈ ಆಗಲಿ ಅಂತ ಹೇಳಿ ಹಾಗೆ ಎಲ್ಲ ಮಸಾಲೆ ಸಹ ಚಂದ ಮಿಕ್ಸ್ ಆಗಲಿ ಅಂತ ಹೇಳಿ ಇದು ತುಂಬ ಮಾಡುವಾಗ ನೀವು ಬೆಟರ್ ಕಡಿವ ಕಲ್ಲಲ್ಲಿ ಹಾಕೋದು ಗ್ರೈಂಡರಲ್ಲಿ ಯಾಕಂದರೆ ನಾನು ಇವತ್ತು ಬೇಗದಲ್ಲಿ ಮಾಡುವ ಅಂತ ಹೇಳಿ ಮಿಕ್ಸಿಯಲ್ಲಿ ಹಾಕಿದೆ ಇಲ್ಲದ್ರೆ ಗ್ರೈಂಡರೇ ಬೆಸ್ಟ್ ಇಷ್ಟು ರಾಶಿ ಮಾಡುವಾಗ ಈಗ ಇದು ಸಾಕು ಇದು ಫ್ರೈ ಆಗಿದೆ ಈಗ ನೀವು ನೋಡ್ಬೋದು ಮಿಕ್ಸ್ ಸಹ ಆಗಿದೆ ಕರೆಕ್ಟಾಗಿ ಈಗ ಇದನ್ನು ನಾನು ಕೋಳಿಯೊಟ್ಟಿಗೆ ಸೇರಿಸ್ತೇನೆ
ಇದಕ್ಕೆ ಕೋಳಿ ನೋಡ್ಬೋದು ಒಳ್ಳೆ ಬೆಂದಿದೆ. ನಾನೀಗ ಇದಕ್ಕೆ ಇದು ಬೆಂದಿದೆ ಆಲ್ರೆಡಿ, ಸ್ವಲ್ಪ ಮೊಟ್ಟೆ ಎಲ್ಲ ಇತ್ತು, ಮೊಟ್ಟೆ ಲಿವರ್ ಆಗ ಹಾಕ್ಲಿಲ್ಲ, ಸುಮ್ಮನೆ ಕಲಸುವಾಗ ಪುಡಿ ಆಗ್ತದಂತ ಹೇಳಿ. ಮತ್ತೆ ಲಿವರ್ ಅದನ್ನು ಹಾಕಿ ಬಿಡ್ತೇನೆ. ಈಗ ಇನ್ನು ಇದಕ್ಕೆ ನಾವು ಕಡ್ದ ಮಸಾಲೆ ಉಂಟಲ್ಲ ಅದನ್ನು ಹಾಕಿ ಸರಿ ಕುದಿಸ್ಬೇಕು. ನಾನು ಆಗ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದಲ್ಲ ಆ ಮಸಾಲೆ ಅನ್ಸ ಸೇರಿಸಿ ಬಿಡ್ಬೇಕು ಇದಕ್ಕೆ. ನಾನೀಗ ಕಲಸುದಿಲ್ಲ, ಯಾಕಂದ್ರೆ ಸ್ವಲ್ಪ ಹೊತ್ತಿರಲಿ ಹಾಗೆ ಮೇಲೆಯಲ್ಲಿ ಅದು ಮೊಟ್ಟೆ ಹಾಕಿದಲ್ಲ, ಇಲ್ಲದ್ರೆ ಈಗಲೇ ಕಲಸಿದ್ರೆ ಒಡಿತದೆ. ಸ್ವಲ್ಪ ಇದಾಗಲಿ ಆ ಟೈಮಲ್ಲಿ ಏನ್ ಮಾಡ್ತಾನಂದ್ರೆ ಹೀಗಿರಲಿ. ಈಗ ನಾನು ಒಂದೆರಡು ಕಪ್ಪಿನಷ್ಟು ತೆಂಗಿನಕಾಯಿ ತುರ್ದದನ್ನು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಲಾಸ್ಟಿಗೆ ರೆಡಿ ಮಾಡಿಟ್ಕೊಳ್ತೇನೆ. ಈಗ ಕಲಸ್ತಾ ಇದ್ದೇನೆ ನಾನು ಮಿಕ್ಸ್ ಮಾಡುವ ಇದನ್ನು. ಮೊಟ್ಟೆ ಅಲ್ಲಲ್ಲೇ ಉಂಟು. ಓಕೆ ನೋಡಿ ಎಷ್ಟು ಒಳ್ಳಾಗಿದೆ ಅಂದರೆ ನಾನೇ ನನ್ನದು ಹೇಳಬಾರ್ದು, ಆದರೂ ತುಂಬ ಒಳ್ಳಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಎರಡು ಕಪ್ಪಷ್ಟು ಸ್ವಲ್ಪ ಹುರ್ಕೊಂಡೆ ಅದನ್ನು ಇದಕ್ಕೆ ಹಾಕ್ತೇನೆ. ಮತ್ತು ಹುರಿದಿಟ್ಟ ನೀರುಳ್ಳಿ ಮತ್ತು ಬೇಸೊಪ್ಪು ಹಾಕ್ತೇನೆ ಇದಕ್ಕೆ. ಇಲ್ಲಿ ನೀವು ನೋಡ್ಬೋದು ನಾನಾಗ ಮೊಟ್ಟೆ ಹಾಕಿದೆ, ನೋಡಿ ಹೇಗೆ ಉಂಟು, ಪುಡಿ ಆಗಲಿಲ್ಲ. ತೆಂಗಿನಕಾಯಿ ಎಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಫ್ರೈ ಆಗದ ಹಾಗೆ ಡ್ರೈ ಆಗಲಿ ಅದು. ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಹಬ್ಬ ನೋಡಿ ಎಷ್ಟು ಚೆಂದ ಉಂಟು ಮೊಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕೋಳಿ ಸುಕ್ಕದ ರೆಸಿಪಿ ಹಾಕ್ತೇನೆ ನಾನು ಸದ್ಯದಲ್ಲೇ. ಆಂಡ್ರಿಯಾ ನೋಡಿ ತಿಂತಾ ಇದ್ದಾಳೆ. ಅವಳಿಗೆ ಮೊಸರು ಮತ್ತು ಸುಕ್ಕ ಹಾಕಿ ಕೊಟ್ಟಿದ್ದೇನೆ ನಾನು. ಇಲ್ಲಿ ನೋಡಿ ನಂದು ಕುಚಿಲಕ್ಕಿ ಅನ್ನ ಮೊಸರು ಮತ್ತು ಸುಕ್ಕ, ಅವಳು ಇದು ಹಾಕ್ಕೊಂಡಿದ್ದಾಳೆ ವೈಟ್ ರೈಸ್ ಸುಕ್ಕ ಮತ್ತು ಮೊಸರು. ಆಯಿತು, ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ, ಅಲ್ಲಿಯ ತನಕ ಟೇಕ್ ಕೇರ್. ಹಾಗೆ ಲೈಕ್ ಮಾಡದಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ನನ್ನ ವಿಡಿಯೋಸ್ಗಳಿಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ, ಅಲ್ಲಿಯ ತನಕ ಬಾಯ್ ಬಾಯ್.